ತುಮಕೂರು ಸಿಟಿ ಬಿಜೆಪಿ ಟಿಕೆಟ್ ಫೈಟ್ ಬಲು ಜೋರು ಹಾಲಿ ಶಾಸಕ ಜ್ಯೋತಿ ಗಣೇಶ್ಗೆ ಟಿಕೆಟ್ ಫೈನಲ್ ಆಗುತ್ತಾ ಕುತೂಹಲ ಮೂಡಿಸಿದ ಸೊಗಡು ಶಿವಣ್ಣ ಹಾದಿ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಷ್ಣು ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ತುಮಕೂರು ನಗರ ಬಿಜೆಪಿಯ ಟಿಕೆಟ್ ಯಾರಿಗೆ ಅನ್ನೋ ಒಂದು ಚರ್ಚೆ ಸಾಕಷ್ಟು ದಿನಗಳಿಂದ ಆಗ್ತಾ ಇದೆ ಒಂದ್ ಕಡೆ ಗುಜರಾತ್ ಮಾಡೆಲ್ ಬರೋದಿಲ್ಲ ಕರ್ನಾಟಕದಲ್ಲಿ ಅನ್ನೋ ಒಂದು ನಿಟ್ಟುಸಿರ ಬರ್ತಾ ಇರಬೇಕಾದ್ರೆ ಜ್ಯೋತಿ ಗಣೇಶ್ ಬದಲು ಸೊಗಡ ಶಿವಣ್ಣಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಚರ್ಚೆ ಚರ್ಚೆ ಅವರು ನನಗೆ ಕೊನೆ ಚುನಾವಣೆ ಈ ಬಾರಿ ಟಿಕೆಟ್ ಕೊಟ್ಬಿಡಿ ಅಂತ ಕೇಳ್ತಾಯಿದ್ರು ಆದರೆ ಜ್ಯೋತಿ ಗಣೇಶ್ ಸಿಟ್ಟಿಂಗ್ ಎಮ್ ಎಲ್ ಎ ನಾನು ಏನೂ ತಪ್ಪು ಮಾಡಿಲ್ಲ ಏನೂ ನನ್ನ ಮೇಲೆ ಏನೂ ಆರೋಪಗಳಿಲ್ಲ ನನ್ನ ಟಿಕೆಟ್ ಮಿಸ್ ಮಾಡೋದಕ್ಕೆ ಏನು ಕಾರಣ ಕೊಡ್ತೀರಾ ನೀವು ಸೊ ಆ ಥರದ್ದಂಥ ಚಾನ್ಸ್ ಇಲ್ಲ ಕೊಡೋದಾದರೆ ಬೇರೆ ಕಷ್ಟ ಕೊಡಿ ಅವ್ರಿಗೆ ನಾವೇನು ಬೇಡ ಅನ್ನಲ್ಲ ನಾನು ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದೀನಿ ಇಲ್ಲಿ ನನಗೆ ಟಿಕೆಟ್ ಕೊಡಿ ಅಕಸ್ಮಾತ್ ತಪ್ಪಿಸುವಂಥ ಪ್ರಯತ್ನ ಆದರೆ ಕಾರಣಗಳು ಕೊಡಬೇಕಾಗುತ್ತೆ ನಾನು ಇನ್ನೂ ಹೆಂಗಿದ್ದೀನಿ ಹುಡುಗ ಇದ್ದೀನಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನನಗೆ ಟಿಕೆಟ್ ತಪ್ಪಿಸೋದು ಪಕ್ಷಕ್ಕೂ ಒಳ್ಳೆಯದಲ್ಲ ಕ್ಷೇತ್ರಕ್ಕೂ ಒಳ್ಳೆಯದಲ್ಲ ಅನ್ನೋ ಒಂದು ಮಾತುಗಳನ್ನು ಆಡ್ತಾಯಿದ್ದಾರೆ ಸೊ ಹೀಗಾಗಿ ಸೊಗಡು ಶಿವಣ್ಣ ಅವರು ಏನು ಮಾಡ್ತಾರೆ ಮುಂದೆ ರೆಬೆಲ್ ಆಗ್ತಾರ ಬಂಡಾಯ ಅಭ್ಯರ್ಥಿ ಆಗ್ತಾರ ಅನ್ನೋ ಒಂದು ಚರ್ಚೆ ಈಗ ತುಮಕೂರು ಜಿಲ್ಲಾ ರಾಜಕಾರಣದಲ್ಲಿ ಚರ್ಚೆ ಆಗ್ತಾಯಿದೆ ಸೊಗಡು ಶಿವಣ್ಣವರು ಹಿರಿಯ ನಾಯಕರು ಹಿಂದೆ ಯಡಿಯರಪ್ಪ ಅವರ ಕ್ಯಾಂಪ್ ನಲ್ಲಿ ಗುರ್ಸ್ಕೊಂಡು ಅವ್ರಿಗೆ ತುಂಬಾ ಆತ್ಮೀಯರು ಕೂಡ ಹೌದು ಸೊ ಈಗ ಏನ್ ಮಾಡ್ತಾರೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಚರ್ಚೆ ಇಡೀ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇವು ಸೊಗಡು ಶಿವಣ್ಣ ಅವ್ರಿಗೆ ಬಹುಶಃ ಟಿಕೆಟ್ ಕೊಡಲ್ಲ ಅನ್ನೋ ಚರ್ಚೆ ಆಗ್ತಾ ಇದೆ ಜ್ಯೋತಿ ಗಣೇಶ್ ಇದಾರೆ ಅಲ್ಲಿ ಸಿಟಿಂಗ್ ಎಂ ಎಲ್ ಎ ಸೊ ಯುವಕರು ಅವ್ರಿಗೆ ಟಿಕೆಟ್ ತಪ್ಸೋದಕ್ಕೆ ಏನ್ ಕಾರಣಗಳಿಗೆ ತಪ್ಪಿಸಬಹುದು ಅನ್ನೋ ಲೆಕ್ಕಾಚಾರ ಅಂತ ಕಾರಣ ಸಿಗ್ತಾ ಇಲ್ಲ ಅನ್ನೋ ಚರ್ಚೆ ಅಂದ್ರೆ ಇರೋರ್ಗೆ ತಪ್ಪಿಸೋದು ಈಗ ಇರೋ ಜ್ಯೋತಿ ಗಣೇಶ್ ತಪ್ಪಸೋದಲ್ಲ ಅದು ಅವಕಾಶ ಸಿಗ್ತಾ ಇಲ್ಲ ಅಷ್ಟೇ ಏನೇ ಸೆಟ್ಟಿಂಗ್ ಇದ್ದಾಗ ತಪ್ಪಿಸಿದ್ರೆ ತಪ್ಪಿಸಿದೆ ಅಂತ ಈಗಾಗಲೇ ಬಿಜೆಪಿ ಹೆಸರಲ್ಲಿ ಶಾಸಕರಾಗಿರೋದು ಜ್ಯೋತಿ ಗಣೇಶ್ ಜ್ಯೋತಿ ಗಣೇಶ್ ಕಳೆದ ಬಾರಿ ತಪ್ಪಿದೆ ಅಂತ ಒಪ್ಕೋತೀನಿ ಇಂದ ಬಂದಂತ ಜ್ಯೋತಿ ಗಣೇಶ್ಗೆ ಬಿಜೆಪಿಯ ಮಾಜಿ ಸಚಿವ ಸೋಡು ಟಿಕೆಟ್ ಮಿಸ್ ಮಾಡಿ ತಪ್ಪಿಸುದ್ರ ಅವತ್ತು ಬಟ್ ಇವತ್ತು ತಪ್ಪಿಸೋದು ಅಂತ ಏನಿಲ್ಲ ಜ್ಯೋತಿ ಗಣೇಶ ಬಿಜೆಪಿ ಆಮೇಲೆ ಜ್ಯೋತಿ ಗಣೇಶ್ ಸೈಲೆಂಟ್ ಹೌದು ಕೆಲಸ ಕೆಲಸ ಎಲ್ಲ ಮಾಡಿದ್ದಾರೆ ಅವರು ಎಂಜಿನಿಯರ್ ಬೇಸಿಕಲಿ ತುಮಕೂರು ನಗರವನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋ ವಿಷನ್ ಇದೆ ಆಮೇಲೆ ಜಾತ್ರೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಜ್ಯೋತಿ ಗಣೇಶ್ ಅಂಡ್ ಸೊಡು ಶಿವಣ ಹಿಂದುತ್ವವಾದಿ ಆಚೆ ಈಚೆ ಅವ್ರ ಅವ್ರ ಮನೇಲೇ ಸಪೋರ್ಟ್ ಇಲ್ಲ ಸೌಡು ಶಿವಣಗೆ ರಾಜಕಾರಣದ ಬಗ್ಗೆ ರಾಜಕಾರಣ ಬಗ್ಗೆ ಇವತ್ತ ಮನೆಯವರು ಏನೇ ಆಗಿದ್ರು ಸಹ ಇವತ್ತೇನೇ ಅದ್ರ ಗಳಿಸಿದ್ರು ಸೊಗಡು ಶಿವಣ ರಾಜಕಾರಣದ ಆದಿಲಿ ಅವ್ರ ಗೌರವ ಸ್ಥಾನಮಾನ ಎಲ್ಲಾ ಬಲವೂ ಅಲ್ಲಿಂದ ಬಂದಿದೆ ಬಟ್ ಅವ್ರ ಈಗ ಸೊಗಡು ಶಿವಣ್ಣಿಗೆ ಆ ಮಟ್ಟಿಗೆ ಸಪೋರ್ಟ್ ಅನ್ನೋ ಮಾತು ಕೂಡ ಆಮೇಲೆ ಎರಡನೇ ಜು ಜ್ಯೋತಿ ಗಣೇಶ್ ಅವರಪ್ಪ ಬಸವರಾಜು ಈ ತುಮಕೂರು ಸಂಸದ ನೆಕ್ಸ್ಟ್ ಅವ್ರು ನಿಲ್ತಾ ಇಲ್ಲ ಇವೆಲ್ಲವೂ ಕೂಡ ಇದೆ ಸೊ ಹಾಗಾಗಿ ಟಿಕೆಟ್ ಇವ್ರಿಗೆ ಯಾರಿಗೆ ಜ್ಯೋತಿ ಗಣೇಶ್ ಜ್ಯೋತಿ ಗಣೇಶ್ ಯಾವುದೇ ಡೌಟ್ ಇಲ್ಲ ಸೊಗಡು ಶಿವಣ್ಣ ಅವ್ರಿಗೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಕುತೂಹಲ ಇರಬೇಕು ಅಷ್ಟೇ ಬಿ ಜೆ ಪಿ ನಿರೀಕ್ಷೆಗಳು ಜಾಸ್ತಿ ಈಗ ಅವ್ರಿಗಿಂತ ಫೈಟ್ ಮಾಡಿ ನುಗ್ಗಿ ಖರ್ಚು ಮಾಡ್ಕೊಂಡು ಜಾತ್ರೆ ಮಾಡಿದ್ರೆ ತಗೋಬಹುದಿತ್ತು ಸೊಗಡು ಶಿವಣ್ಣ ಸೊಗಡು ಶಿವಣ್ಣ ಸೊ ಆ ಮಟ್ಟಿಗೆ ಅವರು ಆ ಮಟ್ಟಕ್ಕೆ ಫೈಟ್ ಮಾಡಿ ಜಾತ್ರೆ ಎಲ್ಲಾ ಮಾಡಲ್ಲ ಅವರು ಮಾಡಿಲ್ಲ ಮಾಡಿಲ್ಲ ಯಾಕಂದ್ರೆ ಇವತ್ತಿನ ಶಿವಣ್ಣ ಆತರ ಥರ ರಾಜಕಾರಣ ಮಾಡಿಲ್ಲ ಶಿವಣ್ಣ ದುಷ್ಟ ಅಲ್ಲ ಶಿವಣ್ಣ ಒಳ್ಳೆಯವರು ಆದರೆ ಇವತ್ತು ಬಿಜೆಪಿ ಗೆಲ್ಲಬೇಕು ಅಂದ್ರೆ ಜ್ಯೋತಿ ಗಣೇಶ್ ಬೇಕು ಅನ್ನೋ ಲೆಕ್ಕಾಚಾರ ಹ್ಮ್ ಹ್ಮ್ ಗೆಲ್ಲಬೇಕಷ್ಟೇ ಸಗಡು ಶಿವಣ್ಣ ಸ್ಟ್ರಾಂಗ ಜ್ಯೋತಿ ಗಣೇಶ್ ಸ್ಟ್ರಾಂಗ್ ಅಂದ್ರೆ ಜ್ಯೋತಿ ಗಣೇಶ್ ಹ್ಮ್ ಏನೋ ಹಾಗಾಗಿ ಜ್ಯೋತಿ ಗಣೇಶ್ ಟಿಕೆಟ್ ಫೈನ್ ಆಗ್ಬೋದು ಆಗಬಹುದು ಸೊ ಸೊಗಡು ಶಿವಣ್ಣ ಏನು ಮಾಡ್ತಾರೆ ಏನೋ ಬಂಡಾಯ ಆಗ್ತಾರ ಚರ್ಚೆ ಆಗ್ತಾ ಇದೆ ಆಗ್ಬಹುದೇನೋ ಹ್ಮ್ ಆಗ್ಬಹುದೇನೋ ಹ್ಮ್ ಅದಾದ್ರೆ ಬಿಜೆಪಿ ನಷ್ಟ ಬಿಜೆಪಿಯ ಕಾರ್ಯಕರ್ತರು ಇದ್ದಾರಲ್ಲ ಹ್ಮ್ ಹೌದು ಇವ್ರು ಕೊಡಿ ಅಂತ ಕೇಳ್ತಾರೆ ಕೊಟ್ಟಿಲ್ಲ ಅಂತಂದ್ರೆ ಬಂಡಾಯದವರಿಂದ ಹೋಗಲ್ಲ ಬಿಜೆಪಿ ಅವರ ನಿಷ್ಠೆ ಬಿಜೆಪಿಗೆ ವ್ಯಕ್ತಿಗಲ್ಲ ಆದ್ರೆ ಪಾರ್ಟಿಲಿ ಇದ್ದಾಗ ಇವ್ರು ಕೊಡಿ ಅಂತ ಕೇಳ್ತಾರೆ ನಂತರ ಪಾರ್ಟಿ ಕೊಟ್ಟ ಅವ್ರು ಪರವಾಗಿ ಚುನಾವಣೆ ಮಾಡ್ತಾರೆ ಆತರ ಖರ್ಚು ಮಾಡಿ ಜೋರಾಗಿ ಜಾತ್ರೆ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಸೊಗಡು ಶಿವಣ್ಣ ಅವ್ರಿಗಿಲ್ಲ ಖರ್ಚ್ ಎಷ್ಟೇ ಖರ್ಚಾಗ್ಲಿ ನಾನು ಗೆಲ್ತೀನಿ ರಿಪೆಂಡೆಂಟ್ ಆಗಿ ಅನ್ನೋ ಶಕ್ತಿ ಶಿವಣ್ಣ ಅವ್ರಿಗಿಲ್ಲ ಸೊ ಇವಾಗ ಒಲೆಯಲ್ಲಿ ಸಾಧ್ಯ ಆಗಲ್ಲ ಸೊ ಗಣೇಶ್ ಬಿಜೆಪಿ ಟಿಕೆಟ್ ಇಂದ ನಿಲ್ತಾರೆ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ ಜೆಡಿಎಸ್ ಅಲ್ಲಿ ಗೋವಿಂದ ರಾಜು ಹಿಂಗೆಲ್ಲ ಇದೆ ಸ್ವಲ್ಪ ವೋಟ್ ಒಂದು ಐದ್ ಸಾವಿರ ಹೊಡಿತಾ ಬಿಳಬಹುದೇನು ಅದು ಬಿಟ್ಟರೆ ಬೇರೆ ಏನಾಗಲ್ಲ ಎಸ್ ಎರಡನೇ ವಿಚಾರ ಅಂದ್ರೆ ರಾಜಕಾರಣದಲ್ಲಿ ಟಿಕೆಟ್ ಫೈಟ್ ಆಲ್ ಪಾರ್ಟಿ ಇದ್ದದ್ದೆ ನಡೀತಾ ಇರತ್ತೆ ಹಾಗಾಗಿ ವ್ಯತ್ಯಾಸಗಳು ಏನ್ ಬೇಕಾದ್ರು ಆಗ್ಬೋದು ಒಂದು ನಾನು ನಿಮಗೆ ಡೇಟಾ ಕೊಡೋಕೆ ಇಂಪಾರ್ಟೆಂಟ್ ಕೊಡಕ್ಕೆ ನಾನು ಸ್ವಲ್ಪ ಈಗ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದ್ರೆ ತುಮಕೂರು ಕ್ಷೇತ್ರದಲ್ಲಿ ಯಾವುದು ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ರಫೀಕ್ ಅಹಮದ್ ನಲ್ವತ್ಮೂರು ಸಾವಿರ ಜ್ಯೋತಿ ಗಣೇಶ್ ನಲವತ್ತು ಸಾವಿರ ಗೋವಿಂದ ರಾಜು ಮೂವತ್ತೆಂಟು ಹ್ಮ್ ಜ್ಯೋತಿ ಗಣೇಶ್ ಕೆಜೆಪಿಯಿಂದ ಬಿಜೆಪಿಯಿಂದ ನಿಂತ ಸೌಡು ಶಿವಣ್ಣ ಎಷ್ಟಿ ಹ್ಮ್ ಹದಿಮೂರು ಸಾವಿರ ಹದಿಮೂರು ಸಾವಿರ ಎಷ್ಟು ಓಟಿದೆ ಹಂಗ್ರೆ ಹ್ಮ್ ಹ್ಮ್ ಶಿವಣ್ಣ ಜೊತೆ ಶಿವಣ್ಣ ಜೊತೆ ಬಿಜೆಪಿ ನಿಂತಾಗ್ಲೇ ಎಷ್ಟು ಓಟು ಹೇಳಿ ಹದಿಮೂರು ಸಾವಿರ ಹದಿಮೂರು ಸಾವಿರ ಹ್ಮ್ ಹ್ಮ್ ಅಲ್ವಾ ಜ್ಯೋತಿ ಗಣೇಶ್ ಗೆಲುವಿನ ಅಂತರ ಕಳೆದ ಬಾರಿ ಎಷ್ಟು ಐದು ಸಾವಿರ ಐದು ಸಾವಿರ ಶಿವಣ್ಣ ಐದು ಸಾವಿರ ಓಟವನ್ನು ಓಟನ್ನು ಎಳೆದು ಬಿಟ್ರೆ ಆರೇಳು ಏಳು ಸಾವಿರ ಓಟ್ನ ಇಂಡಿಪೆಂಡೆಂಟ್ ಆಗಿ ಜ್ಯೋತಿ ಗಣೇಶ್ ಸಮಸ್ಯೆ ಸಮಸ್ಯೆ ಆಗುತ್ತೆ ಆಗಬಹುದು ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ ಇಂಡಿಪೆಂಡೆಂಟ್ ಆಗೋಗ್ ಗೆಲ್ಲ ಪಾರ್ಟಿ ಟಿಕೆಟ್ ಅವತ್ ಮಿನಿಸ್ಟ್ರು ಸೊಗಡು ಶಿವಣ್ಣ ಹದ್ಮೂರ್ ಸಾವಿರ ಓಟ್ ಹೆಂಗ್ ಟಿಕೆಟ್ ಕೊಡ್ತಾರೆ ಹೇಳಿ ಪ್ರಾಕ್ಟಿಕಲ್ ಮಾತಾ ಲಾಜಿಕಲ್ ಮಾತಾಡದಾಗ ಜ್ಯೋತಿ ಗಣೇಶ್ ಸ್ಟ್ರಾಂಗ್ ಬಿಜೆಪಿ ಎಸ್ ವೀಕ್ಷಕರ ನಿಮ್ ಪ್ರಕಾರ ತುಮಕೂರು ನಗರದಲ್ಲಿ ಯಾರು ಗೆಲ್ತಾರೆ ಬಿಜೆಪಿ ಟಿಕೆಟ್ ಕತೆ ಇರಲಿ ಬಟ್ ಯಾವ ಪಾರ್ಟಿ ಗೆಲ್ಲುತ್ತೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಗದ್ದೆಗೆ ಇರುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಮುಂದಿನ ಶಾಸಕರಾಗ್ತಾರೆ ಅಂತ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ದೊಂದು ಕಳಕಳಿ ಇದೆ ಕರ್ನಾಟಕ ಟಿ ವಿ ಕಳಕಳಿ ಒಳ್ಳೆಯವರನ್ನ ಆಯ್ಕೆ ಮಾಡಿ ಒಳ್ಳೆಯವರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ಅರ್ಹರ್ಯಾರು ಯೋಗ್ಯರು ಯಾರಿದ್ದಾರೆ ಸೊ ಅವ್ರು ಗೆದ್ರೆ ಏನಪ್ಪಾ ಆಗ್ಬೋದು ನಮ್ಮ ಕಾನ್ಸ್ಟಿಟ್ಯನ್ಸಿಗೆ ಏನಾದರೂ ಒಳ್ಳೇದಾಗುತ್ತೆ ನಮ್ಮ ಜನಕ್ಕೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಅಂಥವ್ರನ್ನ ಮಾತ್ರ ಆಯ್ಕೆ ಮಾಡಿ ಅಯೋಗ್ಯರನ್ನು ಜಾತಿ ಧರ್ಮ ಮತ ನೋಡಿ ಅಥವಾ ದುಡ್ಡು ಇದೆಲ್ಲವನ್ನು ನೋಡಿ ಓಟ್ ಹಾಕಬೇಡಿ ಬೆಸ್ಟ್ ಯಾರು ಐದಾರು ಜನದಲ್ಲೂ ಹತ್ತು ಜನದಲ್ಲಿ ಯಾರು ಬೆಸ್ಟು ಅನ್ನೋದನ್ನು ನೋಡಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ